ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಾಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರಿ. ಶನಿವಾರ ಅಂದಳಿ ಅತ್ತಿದ್ಗ ಅಂತ ಕಂಡುಬಿಟ್ಟು ಹೊತ್ಕಾಲದ ಕಾರ್ಯಕ್ರಮ ಶುರುವಾಯಿತು. ಬದತ್ಗೆ ಸಿಗೋತಿ ಹೆಂಗಸರು ಪ್ಯಾಟಿ ಹೋಗಿ ಬರ್ತೀವಿ ಗಣಸರ ಮೊಬೈಲ್ ತಗೊಂಡೆ ಫ್ರೆಂಡ್ಗಳು ಗೇಮ್ ಮಾಡ್ತೀವಿ ಗಣಗಳು ಎಲ್ಲ ಚೂರು ಕುಟ್ಟಿ ಬೇಕಂತ ಪಳೆಯರ್ ಮಳೆಯರ್ ಮಂತ ಮಕ್ಕಳಿಗೆ ಓಡಾಡ್ತೀವಿ ಚಿರಿ ಪಿರಿ ಮಕ್ಕಳು. ನಿಮ್ಗೆಲ್ಲರಿಗೂ ಕಲಾಚಿಗರವರ ಹಳಿ ಹಂಬಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಸ್ ಹಂಚಿಕೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಅದೇ ಅಂತ ಕೇಳಿದ್ರೆ ಪಿರೇದಿ ಅಂದರೆ ಎಂತ ನೋಡಿ. ಪಿರೇದಿ ಈ ಪಿರೇದಿ ಎಂಬುದಕ್ಕೆ ಸುಮಾರು ಜನ ಸುಮಾರು ಥರದ ಉತ್ತರ ಅದು ಕಳಿಸಿರಿ. ಅದಕ್ಕೆ ಸರಿಯಾದ ಅರ್ಥ ಆ ಪದದ ಇನ್ನೊಂದು ಸಮಾನಾರ್ಥಕ ಪದ ಯಾವುದಂತ ಹೇಳಿದ್ರೆ ದೂರ ಹೇಳೋದು. ಈಗ ಯಾರ ಬಗ್ಗೆ ಯಾರು ನಾವು ಹೋಯ್ಕೊಂಡು ಇನ್ನೊಬ್ಬರಿಗೆ ದೂರ ಹೇಳತ್ ಕಾಣಿ, ಆ ದೂರ ಹೇಳೋದಕ್ಕೆ ಪಿರೇದಿ ಅಂದೇಳಿ ಹೇಳು. ದೂರ ಕೊಡೋದಕ್ಕೆ ಇನ್ನೊಂದು ಅರ್ಥ ಅಂದೇಳಿ ಹೇಳಿದ್ರು ಪಿರೇದಿ. ಇವತ್ತಿನ ದಿವಸ ಈ ಶಬ್ದದ ಬಳಕೆ ಭಾರಿ ಕಮ್ಮಿ ಆಯ್ತು. ಹಾಯ್ ನಮಸ್ಕಾರ ಮರ್ರಿ. ಇವತ್ತಿನ ನಾವು ಸಂಚಿಕೆ ನಿಮಗೆ ಈ ಗರ್ಚಿನಕಾಯಿ ಬಗ್ಗೆ ಒಂದಿಷ್ಟು ಹೇಳುವ ಅಂದೇಳಿ. ಅಂದರೆ ಗರ್ಚಿನಕಾಯಿ ಏನೆಲ್ಲ ಮಾಡ್ತ್ರ, ಯಾವುದಕ್ಕೆ ಉಪಯೋಗ ಆತು, ಅದನ್ನು ಕೊಯ್ಸುರಿ ಏನು ಮಾಡ್ತಿದ್ರು ಎಲ್ಲ, ಅದನ್ನು ಕೊಯ್ದು ಸಮೇತ ನಿಮ್ಗೆ ಯಾವ ನಮ್ಮನೆ ಮಾಡ್ತಾರೆ ಅದನ್ನೆಲ್ಲ ಮಾಡಿ ತೋರಿಸುವ ಒಂದು ಕ್ರಮವನ್ನು ಮಾಡಿ ಕೊಡುವ ತಿಳಿಸಿಕೊಡುವ ಅಂದೇಳಿ. ಎಂತಾಯ್ತು ಕೇಂದ್ರ, ಇವತ್ತಿನ ದಿವಸದಂಗೆ ಹಾಡಿಗುಡ್ಡಿ ಎಲ್ಲ ಬರ್ತಿ ಕಮ್ಮಿ ಆಗಬೇಕು, ಎಲ್ಕಂಡ್ರಲ್ಲಿ ಹಾಡಿಗುಡ್ಡಿ ಇಲ್ಲ ಮುಂಚಿನ ಕಣಗೆ. ಹಾಂಗೆ ಎಂತಾಯ್ತು, ಈ ಗರ್ಚಿನಕಾಯಿ ಹೋಗಿ ಎಲ್ಲ ಗುಡ್ಡಿ ಎಲ್ಲ ಹೋದಾಗ ಗರ್ಚಿನ ಗಿಡ ಪೂರ ಎಲ್ಲ ಗುಡ್ಡಿ ಹತ್ತಿ ಹೋದು. ಮುಂಚೆಲ್ಲ ಕಂಡಪಟ್ಟಿ ಗರ್ಚಿನಕಾಯಿ ಇದೈತೆ ಗುಡ್ಡಿ ಎಲ್ಲ ಮಸ್ತಿದ್ದಾಗಳಿಕೆ. ಆಗಳಿಕೆ ಹಿಂದಿನ ಕಾಲದಂಗೆ ಎಲ್ಲರ ಮನೆಗೂ ಈ ಹುಣಸೆ ಹುಳಿಕಿನ ಜಾಸ್ತಿ ಉಪಯೋಗ ಮಾಡ್ತಿದ್ದೆ. ಯಾವ್ದು ಕೇಳಿದ್ರೆ ಈ ಗರ್ಚಿನ ಹುಳಿಯೇ. ಗರ್ಚಿನ ಹುಳಿ ಎಲ್ಲರೂ ಒಂದು ಪದಾರ್ಥಕ್ಕೆ ಹಾಕ್ರು ಅಂದರೆ ಅಷ್ಟು ಲಾಯ್ಕ್ ಆಗದು ಹೋಯ್. ಅದು ಈ ಮೀನು ಪದಾರ್ಥಕ್ಕಿನ ಹಾಕ್ರಿತ್ಕಣಿ ಯಾರು ಹಾಕ್ದರ್ ಕೆಲೆ ಹಾಕಿ ಪದಾರ್ಥ ಮಾಡಿ ತಿಂದರ್ ಕೆಲ್ಕೇಣಿ ಅದ್ರ ರುಚಿ. ಇವತ್ತಿನವರಿಗೆ ಗರ್ಚಿನ ಹುಳಿ ಅಂದರೆ ಅಂತಂದು ಗೊತ್ತಿಲ್ಲ. ಗರ್ಚಿನ ಕಾಯಿ ಗಟ್ಟಿಕೇಂದ್ರೆ ಗರ್ಚಿನ ಕಾಯಿ ಏನಂದ್ರೆ ಕೆಲವರಿಗೆ ತಿಳಿತಿಲ್ಲ ಅಂತಂದ್ರೆ ಗರ್ಚಿನ ಹುಳಿ ಗೊತ್ತಿತ್ತಾ. ಈ ಪದಾರ್ಥಕ್ಕೆ ಈ ಗರ್ಚಿನ ಹುಳಿ ಎಲ್ಲ ಹಾಕಿದ್ರೆ ಅಷ್ಟು ದಪ್ಪ ಆಗ್ದಮ್ ಪದಾರ್ಥ, ಅಷ್ಟು ದಪ್ಪ ಅಷ್ಟು ರುಚಿ ಆಗ್ದಮ್ ಬಣ್ಣ ಹಾಗಂದ್ರೆ ಅಷ್ಟು ಕೆಂಪಾತಿಲ್ಲ. ಈ ಮೆಣಸಿನ ಕೋಡ್ ಹಾಕಿ ನಾವು ಈ ಹುಣಸೆ ಹುಳಿ ಹಾಕಿ ಮಾಡದ್ ಕಣಿ ಆಗಲಿಕ್ಕೆ ಒಂಥರ ಕೆಂಪಿರುತ್ತೆ, ಅಷ್ಟು ಕೆಂಪು ಇದಾತಿಲ್ಲ. ಇದೊಂದು ಚೂರು ಕಪ್ಪತ್ತೆ ಯಾಕಂದ್ರೆ ಹೇಳ್ರಿ ಈ ಗರ್ಚಿನಕಾಯಿ ಒಂದು ಒಣಸಿ ಹುಳಿ ಮಾಡಿದ ಮೇಲೆ ಅದು ಬಣ್ಣ ಒಂಚೂರು ಮಾಸತ್ತೆ, ಅಲ್ಲೇ ಕಪ್ಪು ಕಣಗತ್ತೆ ಅಂದ್ರೆ ಬಾಡುದಲ್ದದ ಆಗಲಿ ಪದಾರ್ಥ ಸಂಜೆ ಕಪ್ಪತ್ತು ಬಿಟ್ಟರೆ ರುಚಿ ಅಂದ್ರೆ ಅದನ್ನು ಬಿಟ್ಟರೆ ಸಿಕ್ಕ ಆ ನಮ್ಮನ್ನು ಎಷ್ಟು ಲಾಯ್ಕ್ ಹತ್ತು. ಗರ್ಚಿನಕಾಯಿನಲ್ಲಿ ಹೇಳ್ರೆ ಕೆಲವ್ರು ಬ್ಯಾಂಗ್ ನೀರು ಬತ್ತತ್ತೆ. ಈ ಊರು ಬದಿಗೆ ಪರಿ ಹೆಚ್ಚಿನ ಜನಕ್ಕೆ ಗರ್ಚಿನಕಾಯಿ ಏನಾದರೂ ಗೊತ್ತಿತ್ತು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ. ಆದ್ರೆ ಈಗ ಈ ಊರು ಬಿಟ್ಟು ಪರೂರಾಗ ಹೋಗಿ ಪರ ಅವ್ರ ಮಕ್ಕಳ ಮರಿಯೆಲ್ಲ ಅಲ್ಲೇ ಇದ್ದು ಅಲ್ಲೇ ನೆರೆದು ಅಲ್ಲೇ ಶಾಲೆಗೆ ಹೋದ ಮಕ್ಕಳ ಮರಿಗೆಲ್ಲ ಈಗಿನ ಮಕ್ಕಳಿಗೆ ಈ ಗರ್ಚಿನಕಾಯಿ ಅಂತ ಹೇಳ್ರಿ ಏನಂದ್ರೆ ಗೊತ್ತಿಲ್ಲ. ಈ ಗರ್ಚಿನಕಾಯಿ ಎಲ್ಲ ಮುಂಚಿನ ಕಾಲದ ಕೊಯ್ಸುರಿ ಅಂತ ಮಾಡ್ತಿದ್ರು ಅಂದರೆ ಬೆಳಗ್ಗೆ ಬೇಗ ಬಪ್ಪದು ಬೇಗ ಅಂತ ಹೇಳೋ ಕಪ್ಪಿನ ಕೂಡ ಎಲ್ಲ ಒಂಚೂರು ಚಾ ಬಟ್ಟೆಲ್ಲ ಕುಡ್ಕೊಂಡು ಒಂದು ಏಳೇಳು ಕಾಲ ಅಂದಾಜಿಗೆ ಗುಡ್ಡಿ ಬತ್ತಿದ್ರು ಗರ್ಚಿನಕಾಯಿ ಕೊಯ್. ಕಡಿ ಬಿಸಿಲು ಎರ್ಗ್ರ ಮೇಲೆ ಗುಡ್ಡೆ ಹಂಗಾತಿಲ್ಲ, ನಮ್ಮ ಗುಡ್ಡೆ ಮಸ್ತ್ ಬಿಸಿಲು ಹೊಡ್ಕೊಯ್ ನೆತ್ತಿಗೆ ಅದು ಗುಡ್ಡಿ ಗಾವು ಬೇರೆ ಬಿಸಿಲು ಗಾವು ಬೇರೆ ಕಷ್ಟ ಆತಂದೇಳಿ ಹೇಳಿ ಅದು ಫಸ್ಟಿಗೆ ಇದು ಮಾಡ್ಕಂತಿದ್ರು. ಬೆಳಗಿನ ಜಾವ ಬೇಗ ಇದನ್ನ ಬೇಗ ಅಂದ್ರೆ ಒಂಚೂರು ಬಿಸಿಲು ಜಾಸ್ತಿ ನೆತ್ತಿಕೊಂಡು ಬರ್ಕಿದ್ರೆ ಮುಂಚೆ ಹೊತ್ತು ಗಳಿಕಿದ್ರೆ ಮುಂಚೆ ಒಂಚೂರು ಬಂದು ಸಾಪ್ ಮಾಡಿ ಎಲ್ಲ ಗರ್ಚಿನಕಾಯಿ ಕೊಯ್ಕೊಂಡು ಹೋಗ್ತಿದ್ರು. ಆಗಳಿಕೆಲ್ಲ ಗರ್ಚಿನಕಾಯಿ ಕೊಯ್ಕಿ ಅಂತ ಕೇಂದ್ರ ಈ ಕತ್ತಿ ಗರ್ಚಿನಕಾಯಿ ಕೊಯ್ ಕತ್ತಿ ಬೇಡಬಲ್ರಿ. ಹಂಗಾರು ಯಾರೇ ಅಲ್ಲಿ ಕಾಣಿ ಹಾಡಿ ಬದಿಗೆ ಹೋಪ್ಸ್ರಿ ಹಾಡಿಗುಡ್ಡಿ ಬದಿಗೆ ಹೋಪ್ಸ್ರಿ ಎಲ್ಲರೂ ಒಂದು ಕತ್ತಿ ಹಿಡ್ಕೋಬ್ದು ಅಂದ್ರೆ ಇವಜಿತ್ ಹಿಂದಿನ ಕಾಲದಿಂದ. ಅದು ಯಾಕೆ ಕೇಂದ್ರದಿದ್ರೆ ಹಾಡಿಗುಡ್ಡಿಗೆ ಎಲ್ಲರೂ ಮುಳುಗಿಳೆಲ್ಲ ಎದ್ರಿದ್ದೆ ಒಂಚೂರು ಸೋರ್ಕೊಂಡು ಹಾಪಾಗಿಪ್ಪ ಅಂದೇಳಿ ಹಾಗೆ ಒಂದು ಧೈರ್ಯಕ್ಕೆ ಯಾವುದಕ್ಕೆ ಅಲ್ಲಿ ಅಂತ ಕಾರು ಒಂದು ಧೈರ್ಯಕ್ಕೆ ಅಂದೇಳಿ ಒಂದು ಕತ್ತಿ ಹಿಡ್ಕೊಂಡು ಬತ್ತಿದ್ರೆ ಮತ್ತೆ ಈ ಗರ್ಚಿನಕಾಯಿ ಕೊಯ್ಕಾಗಲಿ ಹಿಂಗಿಂದ ಪ್ಲಾಸ್ಟಿಕ್ಕಿನ ಬಾಲ್ಜೆಲ್ಲ ಹಿಡ್ಕೊ ಬತ್ತ
ಇರ್ತಾರಲ್ಲ ಆಗ ಅಲ್ಲಿ ಒಂದು ಈ ಬೀಳ್ ಚಟ್ಟಿ ಆ ಬೀಳಂಗೆ ಒಂದು ಹೆಣದ ಮಾಡ್ತಿದ್ರು ಒಂದು ನಮ್ಮನೆ ಕುಕ್ಕಿ ಕಾಣ ಒಂದು ಬೀಳ್ ಚಟ್ಟಿ ಆಗಲಿ ಅಲ್ದಿರ ಒಂಚೂರು ಆ ಬೆತ್ತದ ಹೆಡ್ಗೆ ಆಗಲಿ ಅಲ್ದಿರ ಬೆದ್ರಿನ ಕುಕ್ಕಿ ಆಗಲಿ ಮಣ್ಣು ಹೆಡ್ಗೆ ಆಗಲಿ ಅವನ್ನೆಲ್ಲ ಹಿಡ್ಕೋಬಪ್ಪ ಅಂದ್ರೆ ಆಗಳಿಗೆ ಇವಲ್ಲಪ್ಪ ಈಗಿನ ಪಾತ್ರೆ ಇರಲಲ್ದ ಹಾಂಗಾಯಿ ಈಗಲ್ಲ ಅಂತ ಆಯ್ತಂತ ಹೇಳ್ರಿ ಈಗ ಗುಡ್ಡಿ ಬದಿ ಬಪ್ಪರೇ ಇಲ್ಲ ಗರ್ಚಿನಕಾಯಿ ಕೊಯ್ಯವರೇ ಇಲ್ಲ ಅಪ್ಪಿ ತಪ್ಪಿ ನನ್ನ ಕಣಗಿದ್ದಾರೆ ಯಾರು ಬಂದಾರು ಹಿಂಗಿಂದ ಪ್ಲಾಸ್ಟಿಕ್ಕಿನ ಬಾಲ್ದೆ ಹಿಡ್ಕೊಬಂದ್ರು ಕೊಯ್ ಶುರು ಮಾಡ್ರಿ ಅದು ಮತ್ತೆ ಗರ್ಚಿನಕಾಯಿ ಮ್ಯಾಣೆ ಹಾಪಕ್ಕೆ ಹೋಗಿ ಈ ಗರ್ಚಿನಕಾಯಿ ಕೊಯ್ಸೂರಿಗೆ ಈ ಹಲ್ಸಿನ ಹಣ್ಣು ಕೊಯ್ಸೂರಿಗೆಲ್ಲ ಕೈಗೆ ಚಂದ ತೆಂಗಿನ ಎಣ್ಣೆ ಹೊರಿಸ್ಕಂತ್ರಿ ಯಾಕಂದ್ರೆ ಹೇಳ್ರೆ ಆ ಮ್ಯಾಣ ಅಂಬದು ಕೈಗೆ ಅಂಟುಕಾಗ ಅಂದಾಳೆ ಈ ಗರ್ಚಿನಕಾಯಿ ಕೊಯ್ಸೂರಿಗೆ ಅಂತ ಹತ್ಕೊಂಡ್ರೆ ನಾವು ಎಣ್ಣೆ ಹಾಕಿ ಬರ್ತಾ ಇದ್ರೆ ಕಾಯಿ ಅಂಟತ್ತಲ್ಲ ಕೈಗೆ ಅಂಟತ್ತ ಅದು ಹೆಡ್ಗಿಗೆ ಬೀಳುವುದಿಲ್ಲ ವಾಪಸ್ ಕೈಗೆ ಅಂಟಿ ಕೈಯಂಗೆ ಹಿಡ್ಕೆ ಇರತ್ತೆ ಅದು ತೆಂಗಿನ ಎಣ್ಣೆ ಉತ್ಕ ಬಂದ್ರೆ ಹಂಗತ್ತಿಲ್ಲ ಅದ್ರ ಉದ್ದೇಶ ಎಲ್ಲರೂ ತೆಂಗಿನ ಎಣ್ಣೆ ಕೈಗೆ ಉತ್ಕೋಬಾರ್ದು ಕೆಲವರು ಒಂದು ಸಣ್ಣ ಸೀಸ್ದಂಗೆ ಆಗಲಿಕ್ಕೆ ಹಿಡ್ಕೊಂಡು ಬಪ್ಪರು ಇದ್ರೆ ಯಾಕೆಂದ್ರೆ ಮಸ್ತ್ ಗರ್ಚಿನಕಾಯಿ ಕೊಯ್ದ್ರ ಮೇಲೆ ಕೈಗಿದ್ದು ಎಣ್ಣೆ ಎಲ್ಲ ಅಲ್ಲೇ ಮಾಸಿ ಹೋತಂದ್ರೆ ಓಕೆ ಹಿಡ್ದು ಹಾಪ್ ಹೋಗಿ ಅಲ್ಲಲ್ಲೇ ಮತ್ತೆ ಒಂಚೂರು ಹೊರಿಸ್ಕೊಂಬ ಒಂದು ಸಣ್ಣ ಸೀಸ್ ಕಾಯ್ಕೊಂಡು ಬರ್ತಿದ್ರು ಕಾಣಿ ಈಗ ಹೀಗೆ ಇಲ್ಲಿ ಗರ್ಚಿನಕಾಯಿ ಎಲ್ಲಿ ಸಿಕ್ಕದು ಕಾಣಿ ಅದನ್ನು ಅಲ್ಲಲ್ಲಲ್ಲೇ ಕೊಯ್ದು ಸ್ಟಾಪ್ ಮಾಡಿ ಕೊಯ್ದು ಹಿಂಗೆ ಒಂದೊಂದಲ್ಲ ಬರ 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 ಕೊಯ್ಕಂತ ಹೋತ್ರ ಬಲ್ಲೆ ಮುಂಚೆಲ್ಲ ಅಷ್ಟಪ್ಪ ಇರ್ತಿದ್ದಿತ್ತು ಎಷ್ಟು ಬೇಕಾದ್ರೂ ಅಷ್ಟು ಕೊಯ್ಕು ಒಂದು ಮನೆಯಿಂದ ಒಬ್ಬರೊಬ್ಬರೇ ಬಾಪದಲ್ಲ ಆಗಲಿಕ್ಕೆ ಗರ್ಚಿನಕಾಯಿ ಕೊಯ್ಕು ಪೈಪೋಟಿ ಖಂಡಪಟ್ಟಿ ಜನ ಬರ್ತಿದ್ರೆ ಅದು ಕೆಲವರು ಚಣ್ ಚಣ್ ಮಿಜರಿದ್ದಲ್ಲೇ ಹೊರ್ಕೊಂಡು ಹಾಪದು ಕಾಡಿಕ್ಕೆ ಸಿಕ್ಕುದಿಲ್ಲಲ್ಲ ಕಾಡಿಕ್ಕೆ ಅಂದ್ರೆ ಎಲ್ಲೆಲ್ಲಿನಾರಲ್ಲ ಯಾವ್ಯಾವ ಗುಡ್ಡಿಗೆಲ್ಲ ಬಂದು ಕೊಯ್ಕೊಂಡು ಹೋಗ್ದು ಕಾಲು ಹೌದೊಂದು ಮತ್ತು ಎಂಥ ಮನ್ಸರೇ ಆಗಲಿ ಕಾಣಿ ಈಗ ಎಂತ ಕೇಳದಿದ್ರೆ ಈ ಗರ್ಚಿನಕಾಯಿ ಅಂಬ್ದಿತ್ತಲ್ಲ ಎಲ್ಲರ ಬಾಯಿಗೂ ನೀರು ಬತ್ತೆ ಒಂದು ಹಿಂಗೆ ಹಾಕೋ ಬಾಯಿ ಕೈದಿತ್ತು ಕಣೆ ಯಾರೇ ಕಾಣಲಿ ಕಾರ್ಯಕ್ರಮ ಕಾಣ್ತಿದ್ದಾರೆ ಎಲ್ಲರ ಬಾಯಿಗೂ ನೀರು ಬತ್ತೆ ಹುಳಿ ಅಂದ್ರೆ ಗತಿ ಹಾಗೆ ಗರ್ಚಿನಕಾಯಿ ಮಾವಿನಕಾಯಿ ಹುಣಸೆಕಾಯಿ ಎಂಥದ್ದೇ ಇಲ್ಲಿ ಅದನ್ನೆಲ್ಲ ತಿನ್ಸ್ರಿ ಒಂದು ಬಾಯಿಗೆ ಒಂದು ನೀರು ಬಪ್ಪ ಹೀಗೆ ಚಂದ ಗರ್ಚಿನಕಾಯಿ ಎಲ್ಲ ಕೊಯ್ಕೊಂಡು ಹೋಗಿ ಕಡೆಗೆ ಅದನ್ನ ಹುಳಿ ಮಾಡೋ ಕ್ರಮ ಬೇರೆ ಇತ್ತು ಹತ್ತು ಚಿಗುರಿದ್ರೆ ಆತಿಲ್ಲ ಬದ್ರೆ ಹುಳಿ ಮಾಡೋಕ್ಕೆ ಉಪ್ಪಿನಕಾಯಿ ಮಾಡೋಕ್ಕೆ ಹತ್ತು ಚಿಗುರಿದ್ರೆ ಆತಿಲ್ಲ ಹಾಗೆ ಸಮ ಬೆಳೆದ ಹಣ್ಣಿನ ನುರಿದ್ದಾರು ಆತಿಲ್ಲ ಅದ್ರ ಮಧ್ಯಂದು ಅಂದ್ರೆ ಇದೀಗ ಸಮಗಳಿಗೆ ಈ ಹೊತ್ತಿಗೆ ಲಾಯ್ಕಿತ್ತು ಕೊಯ್ಕಿ ಗಣಿ ಹಜ ಹಜ ಆಯ್ದು ಇದ್ರಾಗೂ ಇದ್ರಾಗೂ ಕಡಿ ಬಿದ್ದವು ಕೆಲವು ಕಾಯಿ ಸಣ್ಣವಾಯ್ತು ಹೊರ್ತು ಇದನ್ನ ಕೊಯ್ಕಂಡು ಉಪ್ಪಿನಕಾಯಿ ಮಾಡೋಕ್ಕೂ ಭಾರಿ ಜಾಗ್ರತೆ ಬೇಕು ಅದು ಹಜಿ ತಪ್ಪುರು ಪೂರ ಅಲ್ಲೇ ಕೊಳತ್ ಇದಾಯಿ ಹೊತ್ತು ಇಂತಿಷ್ಟು ದಿವಸ ನೀರಿಗೆ ಹಾಕೋದಂದಳೆ ಇತ್ತು ಮತ್ತು ಗರ್ಚಿನಕಾಯಿ ಹುಳಿ ಮಾಡೋಕ್ಕೂ ಅಷ್ಟೇ ಅದನ್ನು ಒಂದು ಹದದಂಗೆ ಬೇಯಿಸಿ ಒಂದು ಕಲ್ಲು ತಗೊಂಡು ಗುದ್ದಿ ಮಸ್ತ್ ಹರ್ಬೋದಕ್ಕೆ ಅಷ್ಟು ಆರ್ಮೇಲೆ ಆಯಿಲ್ಲ ಅದನ್ನು ಗುದ್ದಿ ಕಡಿಕೆ ತಗೊಂಡು ಹೋಗಿ ಅರಿಕಲ್ ಮೇಲೆ ಒಣಗಿ ಹಾಕಿ ಕಂಡಪಟ್ಟಿ ಕೆಲಸ ಈಗೆಲ್ಲ ಅರಿಕಲ್ ಬಿಡ್ಕೆ ಯಾರು ಬತ್ತರು ಅಲ್ಲಿ ಹುಳಿಯೇ ಮಾಡೋರಿಲ್ಲ ಅಲ್ಲಿ ಮಾಡೋರು ಇದ್ದರೂ ಯಾರು ಬತ್ತಿಲ್ಲ ಮುಂಚೆಲ್ಲ ಅರಿಕಲ್ ಮೇವು ಒಣಸ್ತಿದ್ರು ಅಂದ್ರೆ ಯಾಕೆಂದ್ರೆ ಅರಿಕಲ್ ಅಂಬದು ಬೆಂಕಿ ಗೆಂಡದ ಕಣಗಿರತ್ತೆ ಈ ಮಧ್ಯಾಹ್ನ ಹೊತ್ತಿಗೆಲ್ಲ ಹಂಗೆ ಅರಿಕಲ್ ಮೇಲೆ ಹಾಕ್ರೆ ಬೇಗ ಬಾಡತ್ತು ಅಂದೇಳಿ ಬೇಗ 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 ಇದು ಮಾಡ್ತಿದ್ರು ಕಡೆಗೆ ಹುಳಿ ಎಲ್ಲ ಪೂರ ಆದ್ಮೇಲೆ ಚಂದ ಒಣದ್ರ ಮೇಲೆ ಅದಕ್ಕೆ ಮಾವಿನಕಾಯಿ ಬೇಕು ಗರ್ಚಿನ ಹುಳಿ ಪೂರ್ತಿ ಆಯ್ಕವರು ಮಾವಿನಕಾಯಿ ಬೇಕಾದ ಆ ಮಾವಿನಕಾಯಿನೆಲ್ಲ ಒಂದು ಬೆಳೆದ ಕಾಯಿನ ಕೊಯ್ಕೊ ಬಂದು ಅದನ್ನು ಬೇಯಿಸಿ ಅದನ್ನು ಹಿಂಡಿ 16 ಹರ್ಬೆ ಅದಕ್ಕೆ ಹಾಗಾಗಿ ಈ ಗರ್ಚಿನಕಾಯಿದೆಲ್ಲ ಮಾಡೋರು ಕಮ್ಮಿಯಾರು ಈಗ ದುಡ್ಡು ಕೊಟ್ಟರು ಅಂಗಡಿಗೆ ಸಿಕ್ಕತ್ತಲ್ಲ ಹುಣಸಿ ಹುಳಿ ಅದ್ರ ಎದುರಿಗೆ ಇದೆಲ್ಲ ಹೇಗೆ ಯಾರಿಗೆ ತಾಂಗುವುದಿಲ್ಲ ಎಲ್ಲ ಹೊಸ ನಮನೆ ಬೇಕಪ್ಪ ಕೊಯ್ ಇನ್ನು ಮುಂದೆ ಅಂತ ಮಾಡ್ತರು ಎಲ್ಲೊಂದು ಹುಣಸಿ ಮರು ಕಾಣ್ತಿಲ್ಲ ಈಗ ಮರ ಎಲ್ಲ ಕಮ್ಮಿ ಆತ ಬಂದಿತ್ತು ಹಾಗೆ ಹೋಯ್ ಈ ಗರ್ಚಿನ ಹೂ ಕಾಣಿ ಕಾಮಕೊಳ್ಳೆ ಮಲ್ಲಿಗೆ ಹೂ ಕಾಣಗಿರುತ್ತೆ ಗರ್ಚಿಗೆ ಗರ್ಚಿನ ಹೂಗು ಚದ್ರಾಳು ಹೂಗು ಅವೆಲ್ಲ ಒಂದೇ ಜಾತಿಯವು ಹೆಚ್ಚು ಕಮ್ಮಿ ಮಲ್ಲಿಗೆ ಹೂಗಿನ ನಮನೆ ಕಾಮಕ್ಕೆ ಅಂದರೆ ಮಲ್ಲಿಗೆ ಹೂಗಿನ ನಮನೆ ಪರಿಮಳೆ ಇಲ್ಲ ಕಾಮಕ್ಕೆ ಮಾತ್ರ ಹಾಗೆ ಮಲ್ಲಿಗೆ ಹೂಗಿನ ಕಾಣಂಗೆ ಆಯ್ತು ಹೊರತ್ತು ಮಲ್ಲಿಗೆ ಹೂಗಿನ ಸಂಗ್ತ ಬೆರ್ಕೆ ಹಾಕಿ ಕೊಟ್ಟರಿತ್ತಲ್ಲ ಮಲ್ಲಿಗೆ ಹೂಗಿ ಯಾವುದು ಗರ್ಚಿನ ಹೂಗು ಯಾವುದು ಒಂದು ಹೆಕ್ಕಿತ್ತು ಅವು ಕತ್ತಲ್ಲ ಮತ್ತು ಇನ್ನೊಂದು ಉಪಯೋಗ ಇತ್ತು ಈಗ ನೀ ಹೋಯ್ ಹಾಗೆ ಗರ್ಚಿನ ಮುಳ್ಳಿತ್ತು ಕಣಿ ಅವಾ ಈ ಗರ್ಚಿನ ಕಣಿ ಎಲ್ಲರೂ ಕಾಲಿಗಿನ ಹೆಟ್ಟಿರ್ತಲ್ಲ ಕಂಡಪಟ್ಟಿ ನೋವು ಅದು ಅದು ಹಾಂಗಲ್ಲ ತೆವು ಬತ್ತೂ ಇಲ್ಲ ಈಗ ನೀ ಹಿಂಗಿಂದ ಒಣಕಟ್ಟಿ ಗರ್ಚಿನ ಮುಳ್ಳು ಎಲ್ಲರೂ ಹಾಡೆ ಬಿದ್ದು ಮೆಟ್ಟಿಗೆ ಹೇಗೆ ಹೋಗ್ತಂದ್ರೆ ಮೆಟ್ಟು ಮೇಲ್ಮುಖಾಯಿ ಅದು ಹೊಗ್ಗಿ ಮೇಲೆ ಬತ್ತತ್ತು ಮೇಲೆ ಬಂದು ಕಾಲಿಗೆ ಹೆಟ್ಟತ್ತು ಅದು ಈ ತಲೆ ಇತ್ಕಣಿ ಅಲ್ಲೇ ಕಾಲಂಗೆ ತುಂಡತ್ತು ಈ ಕಾಲಿಗೆ ಮುಳ್ಳೆಲ್ಲ ಹೆಟ್ಟದಾಗಳಿಕೆ ಮುಳ್ಳು ತೆಗೂಕೆ ಪಿನ್ನಿಗೆ ಪರ್ಯಾಯವಾಗಿ ಈ ಗರ್ಚಿನ ಮುಳ್ಳನ್ನು ಉಪಯೋಗಿಸ್ತಿದ್ರೆ ಆಗಳಿಕೆ ಅದು ಒಣಕಟ್ಟಿ ಗರ್ಚಿನ ಮುಳ್ಳತ್ತಿಲ್ಲ ಹಸಿ ಗರ್ಚಿನ ಮುಳ್ಳಂಗೆ ಮುಳ್ಳು ಎಲ್ಲರೂ ಮೇಲಿಗೆ ಹೆಟ್ಟದಿದ್ರು ಒಳಗೆ ಕಂತದಿದ್ರೆ ಕಷ್ಟ ಆಗ್ತಿತ್ತು ಮೇಲಿಗೆ ಹೆಟ್ಟದಿದ್ರೆ ಈ ಗರ್ಚಿನ ಮುಳ್ಳೆ ಪಿನ್ ಆಗಳಿಕೆ ಇದ್ರ ಹಂಗೆ ಮುಳ್ಳನ್ನು ಮುಳ್ಳಿಂದವೇ ತೆಗೋದು ಅಂತಿರು ಕಾಣಿ ಇದೆ ಹಿಂಗೆ ಇರ್ಕ ಅದನ್ನಲ್ಲೇ ಕುಂದು ಮುಳ್ಳನ್ನು ಹೆರ್ತಾಗಿತಾ ಇದ್ದೀರಿ ಮತ್ತು ಇನ್ನೊಂದು ಅಂತ ಕೇಳಿದ್ರೆ ಈ ಗರ್ಚಿನ ಕೊಡಿ ಇರುತ್ತೆ ಕಾಣಿ ಚಿಗುರು ಆಗಲಿಕ್ಕೆಲ್ಲ ಇದು ನಾವು ಎಂತ ಮಾಡ್ತಿತ್ತು ಅಂದ್ರೆ ಶಾಲೆಗೆ ಹೋಗ್ಸೋರಿಗೆ ಇದಕ್ಕಿಂತ ದಪ್ಪದಾಯ್ಕೆ ಬಂದ್ರೆ ಈಗ ಇದನ್ನ ನಿಮ್ಗೆ ತೋರಿಸೋಕೆ ಇದಕ್ಕಿಂತ ದಪ್ಪದಿಲ್ಲ ಅಂದರೆ ಇನ್ನೊಂದು ಚೂರು ಮಳೆ ಹನಿ ಬಿದ್ದರೆ ಮೇಲೆ ಲಾಯಕ್ ಚಿಗುರತ್ತು ಆಗಲಿಕ್ಕೆಲ್ಲ ಗರ್ಚಿನಕಾಯಿ ಖಾಲಿ ಆದ ಸಮಯಂಗೆ ನಾವು ಇದನ್ನು ಹೀ ಮಾಡಿ ತೆವಂಟನ್ನು ಸಾಫ್ ಮಾಡಿ ಹೊಚ್ಚಿ ಇದು ಹೊಚ್ಚು ಬತ್ತಿಲ್ಲ ಈ ಚಿಗುರು ತೆವಂಟು ಇತ್ಕಣಿ ಆ ತೆವಂಟನ್ನು ಸಾಫ್ ಮಾಡಿ ಸಣ್ಣಗೆ ಹೊಚ್ಚಿ ತೆಗೆದೆ ಅದ್ರೊಳಗೆ ಬರೀ ಒಂಥರ ಬೆಳಚ್ ಕಣಗಿರುತ್ತೆ ಒಂಥರ ಸರ್ಗಿ ಕಣಗಿ ಇಲ್ಲಿತ್ತೀಗ ಹೀಗೆ ಸಣ್ಣಗೆ ಒಚ್ಚಿ ಅದು ಒಚ್ಚಿ ತಿಂದರೆ ಅಂತ ಹತ್ತಿಲ್ಲ ಒದ್ದೆ ತಿಂದರೆ ಅಂತ ಹತ್ತಿಲ್ಲ ಅಂದ್ ಮಾಡಿ ಹೀಗೆ ಈ ತಲೆ ಬದಿ ಒಚ್ಚಿದ ಕಣಿ ಹೀಗೆ ಪೂರ ಅದನ್ನು ಒಚ್ಚಿ ಕಡಿಗೆ ಅಂತ ಮಾಡ್ತಿತ್ತು ಕೇಂದ್ರೆ ಅದನ್ನೆಲ್ಲ ನಾವು ಬಾಹ್ಯಕ್ಕೆ ಐತಿ ಇತ್ತು
ಆಗಲಿಕ್ಕಲ್ಲ ತಿಂಬುಕ್ ಅದೇನು ಇಂಥದ್ದು ಹೊಸ ನಮನೆ ರುಚಿ ಅಂದಾಳಿ ಅಂತ ಇಲ್ಲ ಒಟ್ರಾಸಿ ಆಗಲಿಕ್ಕೆ ಒಂದು ಬೀರ ಅಂತ ತಿಂಬು ಬೀರ ಅಂತಕ್ಕೋಸ್ಕರ ಬೇರೆ ನಮ್ಮ ನಮ್ಮನೆಯೆಲ್ಲ ತಿಂಡಿ ಅದೆಲ್ಲ ಎಲ್ದಿಬ್ಕು ಹಿಂಗೆ ಗರ್ಚಿನ ಕೊಡಿ ಅದನ್ನೆಲ್ಲ ಅಲ್ಲಲ್ಲಿ ಒಚ್ಚೋದು ಬಾಯಿ ಹಾಕೊಂಡು ಹಂಗಿಂದೆಲ್ಲ ಮಾಡ್ತೈತಿ ಹಂಗೆ ತಿಂಬುಕ್ಕೆ ಮುರಿನಲ್ಲಿ ಸಮೇತ ಮುರ್ಮುರ್ಕ ತಿಂತೈತಿ ಹುಳಿ ಇರ್ತೈತೆ ಅಂದೇಳಿ ಮುರಿನಲ್ಲಿ ಮುರಿದು ಅದಕ್ಕೆ ಒಂಚೂರು ಉಪ್ಪು ಹಾಕೊಂಡು ಒಂಚೂರು ಖಾರದ ಹೊಡಿ ಎಲ್ಲ ಹಾಕೊಂಡು ಆಗಳಿಕ್ಕೆಲ್ಲ ತಿಂದಿತ್ತು ನಾವು ಈಗ ಅದನ್ನೆಲ್ಲ ಯಾರು ತಿಂಬಾರಿಲ್ಲ ಅದನ್ನ ಯಾರು ಮುಟ್ಟುವರಿಲ್ಲ ಮತ್ತು ಈ ಗರ್ಚಿನಲ್ಲಿ ಇದಿಷ್ಟೇ ಉಪಯೋಗ ಅಲ್ಲ ಇದ್ರಂಗೆ ಈ ಮುಳ್ಳಿತ್ ಕಾಣಿ ಈ ಗರ್ಚಿನ ಮುಳ್ಳನ್ನ ಕಿತ್ತು ಕೊಟ್ಟಿ ಕೊಟ್ಟು ಕತ್ತು ನಾವು ಆಗಳಿಕೆ ಎಂತ ಮಾಡ್ತಿದ್ ಕೇಳ್ರಿ ಗರ್ಚಿನ ಹಣ್ಣು ಹಬ್ಸಮಿಗೆ ಇನ್ನೀಗ ಒಂದು ಚೂರು ಸ್ವಲ್ಪ ಸಮಯ ಬಿಟ್ಟರೆ ಇನ್ನೊಂದು 10-15 ದಿವಸದಂಗೆ ಗರ್ಚಿನಕಾಯಿ ಎಲ್ಲ ಹಣ್ಣು ಹಬ್ಬ ಶುರುವಾತು ಕಡೆಗೆ ಮಳೆ ಬಿದ್ದ ಮೇಲೆ ಅಂತತ್ತು ಗರ್ಚಿನಕಾಯಿ ಹುಳ ಹತ್ತು ಮತ್ತು ಈಗ ಒಂದು ಗುತ್ತೆಗೆ ಒಂದು ಗರ್ಚಿನ ಹಣ್ಣು ಕಂಡ್ರೆ ಏನು ಮಾಡುವ ಒಂದೇ ಒಂದು ಹಣ್ಣಿದ್ರೆ ಪೂರ ಕಾಯ್ದು ಒಂದು ಕಾಯಿ ಹಣ್ಣಾಯ್ತು ಅಂತ ಹೇಳ್ರೆ ಅದನ್ನ ಹಚ್ಚು ಕಣ್ಕತೀನಿ ಯಾಕೆಂಡ್ರೆ ಅದ್ರ ಹುಳ ಇರುತ್ತೆ ಅದು ಹುಳ ಹೊಟ್ಟೆಯಾಗಿ ಬೇಗ ಹಣ್ಣು ಹಾಪದು ಕೈ ಇನ್ನೊಂದು ಮಳೆ ಬಿದ್ದ ಗತಿಗೆ ಮಳೆ ಬೀಳೋಕೆ ಶುರುವಾರ ಗತಿಗೆ ಸಾಫ್ ಹಣ್ಣು ಹತ್ತು ಮತ್ತು ಸಮ ತಿಮ್ಕಾಗ ಅಂತಿದ್ರು ಅದು ಗರ್ಮಿ ಅಂಬ್ರೆ ಆಗಳಿಕೆಲ್ಲ ನಾವು ಜಾಸ್ತಿ ಗರ್ಚಿನ ಹಣ್ಣು ತಿಂದ್ರೆ ಮನೆಗೆ ಬೈತಿದ್ದೀರಿ ಚಂದ ತಿಂತಿಲ್ಲ ವಾಂತಿ ಶುರುವಾತು ಬೀಜನ ಉಗುರು ಪಿತ್ತ ಹಾಗೆಲ್ಲ ಅಂತ ಇದ್ದೀರಿ ಹಾಗೆ ಚೂರು ಎಲ್ಲ ತಿಂತಿದ್ದಿತ್ತು ಆಗಳಿಗೆ ಒಂದು ನಮನಿ ರಾವ್ ಕಣ ಈ ಗರ್ಚಿನಲ್ಲಿ ಮತ್ತು ಕೊಟ್ಟಿ ಕೊಟ್ಟಕ್ಕೆ ಯಾವ್ದು ಬೇಕು ಕೇಳ್ರೆ ಗರ್ಚಿನ ಮುಳ್ಳಂಗೆ ಕೊಟ್ಟಿ ಕೊಟ್ಟಕ್ಕೆ ನಮಗೆ ಈ ದುರ್ಕಲೆ ಅಲ್ಲಿ ಬೇಕು ಯಾಕಂದ್ರೆ ಹೇಳಿದ್ರೆ ದುರ್ಕಲೆಯಲ್ಲಿ ಒಂದು ಸ್ವಲ್ಪ ದಡ್ಡದಿರುತ್ತಲ್ದ ಅದನ್ನು ಕೊಯ್ಕ ಬಂದು ಕೊಟ್ಟಿ ಕೊಟ್ಟದು ಅದು ಹ್ಯಾಂಗಂತ ತೋರಿಸ್ತೀವಿ ತಡೀನಿ ಈ ಕೊಟ್ಟಿ ಕಟ್ಟಕ್ಕೆ ಹೆಚ್ಚಾಗಿ ದುರ್ಕಲೆಯಲ್ಲಿ ಉಪಯೋಗಿಸ್ಕಂತ ದುರ್ಕಲೆಯಲ್ಲಿ ಅಲ್ದಿರೋದಕ್ಕಿಂತ ಲಾಯ್ಕ್ ಇದ್ದೆ ಅದಂದ್ರೆ ಹೇಳಿದ್ರೆ ಅಗ್ಲಾಯಿ ಸಿಕ್ಕುದು ಈ ಗುಡ್ಡಿ ಮೇಲೆಲ್ಲ ಸಿಕ್ಕುದು ಕವಲಿಯಲ್ಲಿ ಹೆಂಗೂ ಕೊಟ್ಟಿ ಕೊಟ್ಟಕ್ಕೆ ಲಾಯ್ಕ್ ಹತ್ಕಣಿ ಹಿಂಗೆ ಹಿಡ್ಕೊಂಡು ಆಗಳಿಕ್ಕೆಲ್ಲ ಕಟ್ತಿದ್ದು ಈಗ ಸುಮಾರು ಸಮಯ ಐತಿ ಎಷ್ಟು ವರ್ಷದ ಮೇಲೆ ಹಿಂದೆ ಸಹ ಈಗ ಕೊಟ್ಟಿ ಕೊಟ್ಟದು ಹಿಂಗೆ ಮಾಡಿ ಕುಣಿಲ್ ಕಣೆ ಮಾಡೋದು ಕುಣಿಲ್ ಅಂದ್ರೆ ಕಣಿ ಕೆಲವ್ರು 2-3 ಎಲೆಗೂ ಒಟ್ಟು ಕಟ್ತಾರೆ ನಾವು ಆಗಳಿಗೆ ಕಟ್ತೈತಿ ಈಗ ಅದ್ರ ಹಜಿ ಹಂಬ್ಲು ಆಯ್ತು ಹಿಂಗೆ ಮಾಡಿ ಇಲ್ಲೊಂದು ಮುಳ್ಳು ಸುರಿದು ಒಟ್ಟು ಹಿಂಗೆ ಮಾಡಿ ಒಂದು ಕೊಟ್ಟಿ ಯಾಕಂದ ಹೇಳಿದ್ರೆ ಮನೆಗೆ ಇಪ್ಪರಿಗೆ ಯಾರಿಗಾರು ಗರ್ಚಿನ ಹಣ್ಣು ತಿನ್ಕೊಂಬಾಗಿದ್ರು ಅವ್ರಿಗೆ ತಕೋಪ್ ಉದ್ದೇಶ ಹಂಗೆ ಮಾಡ್ತಿದ್ದಿತ್ತು ಹಿಂಗೆ ಮಾಡಿ ಕೊಟ್ಟಿ ಕಟ್ಕೊಂತಿದ್ದಿತ್ತು ಇನ್ನೂ ಕೆಲವು ಸಲ ಎಂತ ಮಾಡ್ಕೊಂಡ್ರೆ ದಡ್ಡಿಯಲ್ಲಿ ಆದಿದ್ರೆ ಇಲ್ಲಿ ತಲೆ ಬಿಚ್ಚುತ್ತಲ್ದ ಇಷ್ಟು ಉದ್ದಾರ ಮೇಲೆ ಹಿಂಗೆ ತಲೆ ಆಗ್ಲಾಪ್ಕ ಆಗಂದಳಿ ಹೇಳಿ ಇದೇನು ಬಿಚ್ಚುದಿಲ್ಲ ಇದು ಹಾಗೆ ಇದ್ರೂ ಸಹ ಮತ್ತು ಇಲ್ಲಿಗೊಂದು ಹಿಂಗೆ ಮಾಡಿ ಸುರಿದು ಹಿಂಗೆ ಒಂದು ಮಾಡ್ಕೊಂತ ಈ ತಾಗಳಿಕೆ ಇದೆಲ್ಲ ಈಗಳಿನ ಕಾಲದಾಗ ಯಾರು ಉಪಯೋಗ ಮಾಡುವುದಿಲ್ಲ ಯಾರಿಗೆ ಬೇಕು ಇಲ್ಲ ದುಡ್ಡು ಕೊಟ್ಟು ಅಲ್ಲೆಲ್ಲ ದುಡ್ಡಿಗೆ ಅಲ್ಲೆಲ್ಲ ಮಾರೋಕ್ಕೆ ಬತ್ತಮ್ರಿ ಗರ್ಚಿನ ಹಣ್ಣು ಅಲ್ಲೆಲ್ಲ ದುಡ್ಡು ಕೊಡ್ತಕ್ಕಂತ್ರಿ ಅದೇ ಮನೆ ಬಾಲಗೋ ಇಲ್ಲ ಗುಡ್ಡಿ ತಲೆಗೋ ಇಲ್ಲ ಒಂದು ಗರ್ಚಿನ ಹಣ್ಣು ಇತ್ತಂದು ಹೇಳಿದ್ರು ಒಬ್ರು ಕೊಯ್ಕೆ ಬತ್ತಲೆ ತಿಂಬಕ್ಕಾರ ಎಷ್ಟು ಜನ ಬೇಕಾದ್ರು ಒಂದು ಅಲ್ಲೆಲ್ಲ ಸಿಕ್ಕದಲ್ಲಿ ತಿಂತರು ಕೊಯ್ಕೆ ಬಪ್ಪ ಕೇಡಿ ನಿಟ್ಟು ಕೇಡಿ ಈ ಗುಡ್ಡಿ ಬದಿಗೆಲ್ಲ ಯಾರು ಬತ್ತರ ಮುಳ್ಳು ಹೆಟ್ಟತ್ತು ಮೈಗ ಹಾಂಗಂದಾಳಿ ಹಾಂಗೆ ಈ ಒಂದು ಏನೀ ಒಂದು ಕ್ರಮ ಅಲ್ಲ ಇದ್ದಿತ್ತು ಹಿಂದಿನ ಮಾಡ್ಕೊ ಬತ್ತಿದ್ದ ಅದಲ್ಲಲ್ಲಲ್ಲ ಕುಂಟಿತಾಯಿ ಕುಂಟ್ಕಂತ ಹಿಂದೆ ಉಳಿದು ಬಿಡ್ತು ಹೋಯ್ ನಿಮ್ಗೆ ಆಗಲ್ ಗರ್ಚಿನಕಾಯಿ ಕೊಯ್ಕೊಬಪ್ಪಲ್ಲ ರೀ ತೋರಿಸ್ತಾ ಅಷ್ಟದಲ್ಲೇ ಹೇಳ್ತೆ ಕಡೆಗಿನ್ನು ಹುಳಿ ಮಾಡೋ ಕ್ರಮ ನಾನು ಅಲ್ಲಲ್ಲೇ ಆಗಲೇ ಒಂಚೂರ ಕೊಯ್ತಾ ಹೇಳಿದಿ ಹುಳಿ ಮಾಡೋ ಕ್ರಮ ಹ್ಯಾಂಕೆಂಡ್ರೆ ಈ ಕೊಯ್ದು ಗರ್ಚಿನಕಾಯಿನ ಅಂದರೆ ಇವತ್ತು ನಾವು ಬೆಳಗ್ಗೆ ಮುಚ್ಚಿ ಕೊಯ್ಕೊ ಬಂದರೆ ಮಧ್ಯಾಹ್ನ ಮೇಲೆ ಬೇಸ್ಲಾಕ್ ಅಲ್ಲದೆ ಇದ್ದರೆ ಅದಕ್ಕೆ ಒಂದು ದಿವಸದ ವಾಯ್ದಿ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಮುಚ್ಚಿ ಬೇಸ್ಲಾಕ್ ಅದು ಒಂದು 2-3 ದಿವಸ ಅಲ್ಲ ಗಳದು ಕಡಿಕೆ ಅದನ್ನು ಬೇಸುಕಾಗ ಯಾಕಂದ ಹೇಳಿದ್ರೆ ಅದು ಬಾಡಿ ಯಾರ ಮೇಲೆ ಅಷ್ಟು ಲೈಕ್ ಆತಿಲ್ಲ ಅದೊಂಚೂರು ಹಸಿ ಹಸಿ ಇದ್ದಲ್ಲ ಚಿಗುರಿದ್ದಲ್ಲೇ ಅಂದರೆ ಕೊಯ್ಕೊ ಬಂದು ಹೊತ್ತಂಗೆ ಮಾಡ್ರೆ ಭಾರಿ ಒಳ್ಳೆಯದಾಯ್ಕ ಅಂತ ಅದನ್ನು ಕೊಯ್ಕೊ ಬಂದು ಆದಮೇಲೆ ಒಂದು ಮಡಕೆಗೆ ಒಂದು ಸ್ವಲ್ಪ ಈ ಗರ್ಚಿನಕಾಯಿ ಫಸ್ಟಿಗೆ ಒಂದು ಸಲ ತೊಳ್ಕೊಂಡು ಆ ಮಡಕೆಗೆ ಒಂದು ಅರ್ಧ ಮಡಕೆ ನೀರು ಹಾಕಿ ಬರ್ತಿ ಗರ್ಚಿನಕಾಯಿ ಹಾಕು ನಾವು ಎಷ್ಟು ಕೊಯ್ಕೊ ಬತ್ತ ಅದು ಮಡಕೆ ಅದು ಆ ಗರ್ಚಿನಕಾಯಿಗೆ ಎಷ್ಟೆರಡು ಪಾತ್ರೆ ಬೇಕೋ ಅಷ್ಟೆರಡು ಪಾತ್ರೆಗೆ ಹಾಕಿ ಸಾಫ್ ಮಾಡಿ ಕಿಚ್ಚಿಡಿಸಿ ಅದಕ್ಕೆ ಸಮ ಕೊದಿ ಬಂದು ಬೇವಲ್ಲರಿಗೆ ಅದನ್ನು ಬೇಯಿಸೋದು ಅದನ್ನು ಚಂದ ಮಾಡಿ ಬೇಯಿಸಿ ಆದಮೇಲೆ ಮನೆಗೆ ಏನಾದ್ರು ಒಂದು ಗೋಣಿಯೋ ಮುಂಚೆಲ್ಲ ಓಲಿ ಹಸಿ ಇರ್ತೀವಿ ಇತ್ಕೊಂಡು ಅದ್ರಂಗೆ ಮಾಡ್ತಿದ್ದೀರಿ ಓಲಿ ಹಸಿನೇ ಮನೆ ಹಿಂಗೆ ಕಣ್ಣಿಗೆ ಎಲ್ಲರೂ ಬಿಡಿಸ್ಕೊಂಡು ಒಂದು ಈ ಕಲ್ಲು ವರ್ಗಲ್ ಕಣಗೆ ಇದ್ಕಲ್ಲು ಆಗಲಿಕ್ಕೆ ಎಲ್ಲರ ಮನೆ ಮಣ್ಣಿನ ಮನೆಯೆಲ್ಲ ಇದ್ದ ಕಾಲದಾಗೆ ಮತ್ತು ಮನೆ ಕಣ್ಣಕ್ಕೆಲ್ಲ ಮಣ್ಣು ಹಾಕ್ತಾಯಿಪ್ಪು ಸ್ವಾಮಿಗೆ ಅಂತ ಮಾಡ್ತಿದ್ರು ಕೇಳ್ರಿ ಎಲ್ಲರ ಮನೆಗೆ ಒಂದೊಂದು ವರ್ಗಲ್ ಇರ್ತಿದ್ದಿತ್ತು ಆ ವರ್ಗಲ್ಲನ್ನು ತಕೊಂಬುದು ಈ ಬೇಸದ್ದು ಏನಿತ್ತು ಗರ್ಚಿನಕಾಯಿನ ಅದನ್ನು ಹಸಿ ಮೇಲೆ ಹಾಯ್ಕೊಂಬುದು ಅದನ್ನ ಗುದ್ದಿ ಹಾಗೆ ಬದಿ ಜಾರಿಸಿ ಬಿಡ್ತಾ ಹಾಕೊಂಬುದು ಈ ಗರ್ಚಿನಕಾಯಿ ಬೇಯಿಸೋಂಗೆ ಒಂದು ಕಣ್ಕಾಣಿಕೆ ಏನು ಕೇಳ್ರೆ ಅದು ಜಾಸ್ತಿ ಬೇಯಿಸ್ರೆ ಬೆಂದು ಗಂಜಿಯಾಗಿ ಹೊತ್ತು ಕರ್ಗತ್ತಲ್ಲೇ ಅದು ಚೂರು ಬೆಂದದ್ದಾರೆ ಗುದ್ದಕ್ಕೆ ಅಥವಾ ಹುಳಿ ಮಾಡೋಕ್ಕಷ್ಟು ಲಾಯ್ಕ್ ಆತಿಲ್ಲ ಅದಕ್ಕೆ ಅದಕ್ಕೆ ಎಷ್ಟು ಪ್ರಮಾಣದ ಬೇಯಿಸ್ಕೊ ಅಷ್ಟೇ ಪ್ರಮಾಣದ ಬೇಯಿಸ್ಕೊಂಡ್ಕೊ ಅದನ್ನು ಬೇಯಿಸ್ಕೊಂಡು ಸಾಫ್ ಮಾಡಿ ಅದು ಹೇಳ್ದಂಗೆ ಗುದ್ದುದು ಹಸಿಮೆ ಬೆಚ್ಕೊಂಡು ಕಲ್ಲಂಗೆ ಗುದ್ದು ಹಿಂಗೆ ಬದಿ ದೂಡುತ್ತೆ ಕಡೆಗೆ ಅದನ್ನು ಸಾಫ್ ಮಾಡಿ ಕೆಲವರು ಅರಿಕಲ್ಲು ಹೊಡ್ಸಿದ್ದಾರೆ ಅರಿಕಲ್ ಬಿಡ್ಕೊ ಹಾಕೋ ಅನುಕೂಲ ಆದವರು ಎಂತ ಮಾಡ್ತಾರೆ ಅರಿಕಲ್ ಮೇಲೆ ತಗೊಂಡು ಹೋದ್ರು ಅದನ್ನು ಒಣಸ್ತಾರೆ ಒಣಸಿ ಅದನ್ನು ಮೊಗ್ಚಿ ಹಾಕೋಕ್ಕೆ ಈಗ ಬೆಳಗ್ಗೆ ಮುಚ್ಚೆ ಅದನ್ನು ಒಣಸಕ್ಕೆ ಹಾಕ್ರೆ ಮಧ್ಯಾಹ್ನ ಮೇಲೆ ಒಂದು ಸಲ ಅದಕ್ಕೆ ಹಾಗೆ ಕೈ ಅಡಿಬಿಡೋದು ಯಾಕೆ ಹೇಳಿದ್ರು ಅದೊಂಚೂರು ಅಡಿಬದಿ ಮೈ ಎಲ್ಲ ಒಣಿಲಿ ಅಂದೇಳಿ ಹೇಳಿ ಅಡಿಬದಿ ಮೈ ಎಲ್ಲ ಒಣಿತ್ತು ಕಡೆಗೆ ಹಾಗೆ ಅದನ್ನು ಸಮ ಒಣಲ್ಲ ರೀ ನಿತ್ಯ ಬಿಸಿಲಿಗೆ ಹಾಕ್ತಾ ಹಾಕೊಂಡು ತೆಗಿತಾ ಹಾಕೊಂಡು ಹಾಗೆ ಮಾಡುತ್ತೆ ಅವಳಿಗೆ ಮಾಡ್ತಾ ಎಬ್ಸರಿಗೆ ಅಂತ ಕೇಳಿದ್ರೆ ಅದ್ರಾಗ ಇದು ಬೀಜ ಹಾಗೆ ಹೆರ್ಬದಿಗೆಲ್ಲ ಗುದ್ದಲ್ಲಿ ಬೀಜ ಎಲ್ಲ ಹೆರ್ಗೆ ಬತ್ತಲ್ಲ ಅದೊಂದು ಕೈದು ಅದಲ್ಲಿ ಒಣಿತ್ತು ಒಣದ ಮೇಲೆ ಪೂರ ಉದುರಿ ಹೋತ್ ಆ ಬೀಜ ಎಲ್ಲ ಉದುರಿ ಹೋರ ಮೇಲೆ ಅದನ್ನೆಲ್ಲ ಸಾಪು ಒಣ್ಕೊಂಡಿರುತ್ತೆ ಕಡೆ ಒಣದ ಆದಮೇಲೆ ಅಂತ ಮಾಡ್ಕೊಂಡ್ರೆ ಇನ್ನೊಂದು ಸಲ ಪೂರ ಒಣದ ಆದಮೇಲೆಲ್ಲ ತೆಗೆದು ಬೆಚ್ಚಿ ಈ ಮೈನ್ಕಾಯಿ ಬೆಳೆದ ಮೈನ್ಕಾಯಿ ಇರುತ್ತೆ ಕಣಿ ಕಾಟ್ ಮೈನ್ಕಾಯಿ ಕಸಿ ಮೈನ್ಕಾಯಿ ಹತ್ತಿಲ್ಲ ಜಾಸ್ತಿ ಹುಳಿ ಇಪ್ಪು ಮೈನ್ಕಾಯಿ ಇದ್ದರೆ ಭಾರಿ ಒಳ್ಳೇದು
ಈ ಕಾಟ್ ಮಾವಿನಕಾಯಿನ ಒಂದಿಷ್ಟು ಕೊಯ್ಕ ಬಂದು ನಮ್ಮ ಹತ್ರ ಹುಳಿ ಎಷ್ಟು ಪ್ರಮಾಣದಾಗ ಇತ್ತು ಅಷ್ಟು ಹಾಂ ಒಂದು 20-30 ಮಾವಿನಕಾಯಿನ ಕೊಯ್ಕ ಬಂದು ಕಾಟ್ ಮಾವಿನಕಾಯಿನ ಅದನ್ನ ಒಂಚೂರು ತೊಳ್ಕೊಂಡು ಅದನ್ನು ಒಂದು ಸಾಫ್ ಮಾಡಿ ತೊಳ್ಕೊಂಡು ಒಂದು ಮಡಿಕೆಗೆ ಹಾಕಿ ಚಂದ ಬೇಯಿಸ್ಕ ಆ ಮಾವಿನಕಾಯಿನ ಮಾವಿನಕಾಯಿ ಒಂದು ಏನು ಹಾಕ್ಕೊಂಡ್ರೆ ಬೆಂದು 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 ಅಲ್ಲೇ ಕರ್ಗಿ ಹಬ್ಬಕ್ಕೆ ಶುರು ಆಯ್ಕು ಕಡೆಗೆ ಅದನ್ನು ಇಳಿಸಿ ಆದಮೇಲೆ ಕೈಯಂಗೆ ಸಮ ಹಿಚ್ಕಕ್ಕೆ ಚಂದ ಹಿಚ್ಕೋದು ಆ ಮಾವಿನಕಾಯಿನ ನುಪ್ಪಿ 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 ಅದನ್ನೆಲ್ಲ ರಸ ಎಲ್ಲ ಬರ್ತದೆ ಏನು ಮೇಲ್ಬದಿ ಎಲ್ಲ ಬೆಂದಿರುತ್ತೆ ಆ ಮಾವಿನಕಾಯಿ ಕಾಂಡ ಅಂದೆಲ್ಲ ಕರ್ಗಿ ಹೋಯ್ಕು ಅದು ಎಲ್ಲ ಕರ್ಗಿ ಹೋರ ಮೇಲೆ ಈ ಗರ್ಚಿನಕಾಯಿ ಮೊದಲು ನಾವು ಗುದ್ದಿ ಬೆಚ್ಚಿ ಒಣಸೋದು ಏನು ಇತ್ಕಣಿ ಅದನ್ನೇ ಇನ್ನೊಂದ್ಸಲ ನೀರು ಹಾಕಿ ಚಂದ ತೊಳೆದು ಆಗಳಿಕೆ ಆ ತೊಳೆದಾಗಳಿಕೆ ಅಂತ ಅದ್ಕೊಂಡ್ರೆ ಒಂದು ಅದ್ರಾಗ ಇದ್ದದ್ದು ಬೀಜಪುರ ಹೊತ್ತು ಮೊದಲು ಗುದ್ದಿ ಇಡ್ಡದ್ದು ಎಲ್ಲ ರೊಂಟ್ಕೈದು ಬೀಜಪುರ ಚಂದ ತೊಳೆದಾಗಳಿಗೆ ಹೊತ್ತು ಇನ್ನೊಂದು ಎಂತ ಕೇಂದ್ರೆ ಈ ಒಣಸದಲ್ಲಿ ಈ ಧೂಳುಗಳೆಲ್ಲ ಬಂದು ಕೂಕ ಇರುತ್ತೆ ಕಣಿ ಆ ಹಸಿ ಇದ್ದಲ್ಲ ಅದಕ್ಕೆ ಬಂದು ತಾಂಕ್ರೆ ಅಲ್ಲೇ ಒಂಟಿ ಬಿಡುತ್ತಲ್ದ ಅದೆಲ್ಲ ಕಿತ್ತು ಹಬ್ಬಕ್ಕೆ ಒಂದ್ಸಲ ಚಂದ ಮಾಡಿ ತೊಳ್ಕಂ ತೊಳೆದು ಆರ ಮೇಲೆ ಆ ಏನು ಮಾವಿನಕಾಯಿನೆಲ್ಲ ನುಪ್ಪಿ ಒಂದು ಪಾತ್ರದಾಗಿತ್ತಲ್ಲ ಅದಕ್ಕೆ ಹಾಕಿ ಚಂದ ಕೈಡುವುದು ಚಂದ ಕೈ ಹಾಕಿ ಗಜ ಬಜ ತಿರ್ಸಿ 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 ಕಡೆಗೆ ಮತ್ತೆ ಪುನಃ ಏನೋ ಒಂದು ಹಸಿಯೋ ಅಥವಾ ಈ ಪ್ಲಾಸ್ಟಿಕ್ ಗೋಣಿ ಕಾಲು ವರ್ಸದ ಈ ಸೆಣಬಿನ ಗೋಣಿ ಎಲ್ಲ ಈ ಪ್ಲಾಸ್ಟಿಕ್ ಏನಾದ್ರು ಗೋಣಿ ಮೇಲೋ ಅಥವಾ ಈ ಮದೇ ಮರ ಓಲಿ ಹಸಿ ಮೇಲೋ ಚಂದ ಮಾಡಿ ಬಿಡಿಸಿ ಅದು ಮತ್ತೆ ಚಂದ ಒಣಗಿ ಅದು ಸಮ ಚಂದ ಒಣದ ಆರ್ಮೇಲೆ ಅಂತ ಅದ್ಕೊಂಡ್ರೆ ಆಗಳಿಕೆ ಹುಳಿ ಎಂದು ರೆಡಿ ಆಯ್ತು ಇದಿಷ್ಟು ಹುಳಿ ಮಾಡು ಕ್ರಮ ಕಡೆಗೆ ಅದನ್ನು ಒಂದು ಅಂಡಿಗೆ ಹಾಕಿ ಬೆಚ್ಚು ಮತ್ತು ಮಾವಿನಕಾಯಿ ಬೇಸು ಸುರಿ ಒಂದು ನಾನು ಹೇಳೋದು ತಪ್ಪಿಸ್ದು ಏನು ಕೇಂದ್ರೆ ಈ ಹುಳಿ ಮಾಡು ಸುರಿಗೆ ಅದಕ್ಕೆ ಸ್ವಲ್ಪ ಉಪ್ಪಾಯಿ ಕಣಕ್ ಅಂದರೆ ಈ ಮಾವಿನಕಾಯಿ ಬೇಸು ಸುರಿಗೆ ಮಾವಿನಕಾಯಿ ಸಂಗ್ ಒಂಚೂರು ಉಪ್ಪಾಯಿ ಕಣಕ್ ಉಪ್ಪಾಯಿ ಕಂಡ್ರೆ ಮಾತ್ರ ಕಡೆಗೆ ಉಪ್ಪೆಲ್ಲ ಹಾಕಿ ಬೇಯಿಸಿ ಎಲ್ಲ ಆಯಿ ಅದಕ್ಕೆಲ್ಲ ತಂಗಿ ಗರ್ಚಿನಕಾಯಿ ಹಾಕಿ ಎಲ್ಲ ಕೈಡಿ ಆರ ಮೇಲೆ ಅಂಡಿಗೆ ಹಾಕೋ ಸುರಿಗೆ ಮುಂಚೆಲ್ಲ ಮುಡಿ ಕಟ್ಟಿವಿ ಬೆತ್ತಿದ್ರಮ್ರು ಹುಳಿನೇ ಆಗಳಿಕೆಲ್ಲ ಮಸ್ತಿಪ್ಪು ಕಾಲದ ಮಸ್ತೆಲ್ಲ ಮಾಡ್ತಿದ್ದೆ ಆಗಳಿಕೆ ಆದರೆ ಅಂಡಿಗೆ ತುಂಬಿ ಬೆಚ್ಚು ಸುರಿಗೆ ಅದಕ್ಕೆ ಎಂತ ಮಾಡ್ಬೇಕೆಂದ್ರೆ ಸ್ವಲ್ಪ ಉಪ್ಪು ಹಾಕಿ ಒಂದೊಂದೇ ಹಾಸ ಹಾಕಿ ಚೂರು ಚೂರು ಉಪ್ಪು ಹಾಕಿ ಉಪ್ಪು ಹಾಕಿ ಅದನ್ನ ಹಾಗೆ ಸಾಫ್ ಮಾಡಿ ಮುಚ್ಚಿ ಬೆಚ್ಚು ಮುಚ್ಚಿ ಬೆಚ್ಚರ ಗರ್ಚಿನಕಾಯಿ ಹುಳಿ ಅಂದ್ರೆ ಒಂದು ವರ್ಷಕ್ಕಲ್ಲ 10 ವರ್ಷಕ್ಕೂ ಹಾಳತ್ತಿಲ್ಲದು ಅಷ್ಟು ಲೈಕ್ ಇರುತ್ತೆ ಅಷ್ಟು ಸಾಫ್ ಇರುತ್ತೆ ಮತ್ತು ವರ್ಷ ಆದಾಗೂ ಅದರದ್ದು ಹುಳಿ ಘಾಟ್ ಹೆಚ್ಚು ಒಳ್ಳೆ ರುಚಿ ಇರುತ್ತೆ ಆ ರೀತಿಯಾಗಿ ಅದನ್ನು ಮಾಡ್ಕೊಂತ 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 ಬತ್ತಿದ್ದೀರ ಈಗೆಲ್ಲ ಅದು ಕಣ್ಣಗೆ ಕಾಮ್ಕಿಲ್ಲ ಆ ನಮ್ಮನೆ ಹೋಯ್ತು ಹಾಗೆ ಗರ್ಚಿನಕಾಯ್ದು ಉಪ್ಪಿನಕಾಯಿ ಸಮೇತ ಮಾಡ್ತಾರೆ ಅದು ಹೆಂಗೆ ಕೇಂದ್ರೆ ಹಿಂಗೆ ಗರ್ಚಿನಕಾಯಿ ಕೊಯ್ಕ ಬಪ್ಪದೆ ಕೊಯ್ಕ ಬಂದು ಅದನ್ನು ಸಾಫ್ ಮಾಡಿ ತೊಳೆದು ಈ ಒಂದು ಪಾತ್ರಕ್ಕೆ ಹಾಕಿ ಚಂದ ಉಪ್ಪು ಹಾಕಿ ಹೆಚ್ಚು ಮಾವಿನಕಾಯಿ ಎಲ್ಲ ಉಪ್ಪಿಗೆ ಹಾಕುತ್ತೆ ಕಣಿ ಹಾಗೆ ಹಾಗೆ ಉಪ್ಪು ಹಾಕಿ ಅದು ಬಾಡಿ ಎಲ್ಲ ಆರ್ಮೇಲೆ ಕಡೆ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಕ್ರಮದ ಮಾಡುತ್ತೆ ಅದೇ ಕ್ರಮದಂಗೆ ಗರ್ಚಿನಕಾಯಿ ಉಪ್ಪಿನಕಾಯಿ ಮಾಡೋದು ಇದು ಮಾಡಿದ್ರೆ ಬೇಯಿಸ್ಕೊಂಡ್ರೆ ಭಾರಿ ಲಾಯ್ಕತ್ತು ಒಳ್ಳೆ ರುಚಿ ಸಂಪೂರ್ಣವಾಗಿ ತಯಾರಾದ ಗರ್ಚಿನ ಹುಳಿ ಎಂದು ಕ್ರಮೇಣ ಹೀಗಿರುತ್ತೆ ನೀವು ಕಾಮ್ಸ್ರಿ ಇಳ್ಕಣಿ ಈ ನಮ್ಮನೆ ಕಪ್ಪು ಬಣ್ಣಕಾಯಿ ಅಂದರೆ ಇದು ಈ ವರ್ಷದ ಹುಳಿ ಅಲ್ಲ ಇದು ಹೋದ ವರ್ಷದ ಹುಳಿ ಹೋದ ವರ್ಷದ ಹುಳಿ ಹಾಕೋ ಒಂಚೂರು ಕಪ್ಪು ಬಣ್ಣ ಹೆಚ್ಚಾಯಿತು ಹೋದ ವರ್ಷದಲ್ಲ 30 ವರ್ಷದ್ದು ಹೋದ ವರ್ಷದ ಕಾಲ ಇತ್ತು 30 ವರ್ಷದ ಒಂಚೂರು ಉಳ್ಕೊಂಡಿದ್ದಿತ್ತು ಈ 30 ವರ್ಷದ ಹುಳಿ ಎಂದು ಹೀಗಿರುತ್ತೆ ಕಣಿ ಅಷ್ಟು ಹುಳಿ ಬಾಯಿ ಹಾಯ್ಕೊಂಡ್ರೆ ತೆಲಷ್ಟು ಹುಳಿ ಮತ್ತೆ ಮನೆಗೆ ಪುರುಸೋತಿತ್ತಲ್ಲಿ ಕುಕ್ಕಂಡಿದ್ದಲ್ಲ ಹಿಂಗೆ ಬಾಯಿ ಹಾಕಿ ಉಜ್ಬೋ ಕ್ಲಾಕತ್ತೆ ಸಿಪ್ತ 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 ಇದ್ದವು ಒಳ್ಳೆ ಹುಳಿ ಅಷ್ಟು ಲೈಕ್ ಆಗ್ತ ನನ್ನ ಅನಿಸಿಕೆ ಪ್ರಕಾರ ಸಾಧಾರಣ ಒಂದು 2000 ಇಸ್ವಿ ಮೇಲೋ ಅಥವಾ 2005 ಇಸ್ವಿ ಮೇಲೋ ಹುಟ್ಟಿದಾರೆ ಎಷ್ಟೋ ಜನ ಇದನ್ನು ಇನ್ನು ತಿಂದಿಪ್ಪಿಗೆ ಇಲ್ಲ ಅಂದಾಳೆ ಅಂಬಾಗಿತ್ತು ನನ್ನ ಪ್ರಕಾರ ಯಾಕಂದರೆ ಈಗೆಲ್ಲ ಹುಳಿ ಮಾಡೋರಿಲ್ಲ ಕಮ್ಮಿ ಆಯಿತು ಹುಳಿ ಸಿಕ್ಕುದಿಲ್ಲ ಹಿಂಗಿದ್ದ ಹಾಗೆ ಯಾರಿಗೂ ಇದ್ರ ರುಚಿ ಗೊತ್ತಿಲ್ಲ ಇದು ಗೊತ್ತಿದ್ದವರಿಗೆ ಗೊತ್ತಿತ್ತು ಗರ್ಚಿನಕಾಯಿ ಅಂದರೆ ಹೇಗೆ ಅದ್ರ ಹುಳಿ ಅಂದರೆ ಹೇಗೆ ಗರ್ಚಿನಕಾಯಿ ಹುಳಿ ಹಾಕಿ ಮಾಡಿದ ಮೀನು ಪದಾರ್ಥ ಎಷ್ಟು ರುಚಿ ಅಷ್ಟು ಲೈಕ್ ಆ ರೀತಿಯಾಗಿ ಇದ್ದಿತ್ತು ಕಣಿ ಹಾಗೆ ಇನ್ನೊಂದು ಎಂತ ಕೇಳಿದ್ರೆ ಇವತ್ತಿನ ಪ್ರಶ್ನೆ ಹೋಚ್ ಅಂದರೆ ಅಂತ ಹೋಚ್ ಹೋಚ್ ಪದದ ಸಮಾನಾರ್ಥಕ ಪದವನ್ನು ನೀವು ನಮ್ಮ ಕಳಿಸೋದು ಕಳಿಸೋಕೆ ಅಕೇರಿ ದಿನ ಯಾವ್ದು ಕೇಳಿದ್ರೆ ನಾಳೆ ಬಯಸರಿ 6 ಗಂಟೆ ಅಂದರೆ ಐತಿವಾರ ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ ಮತ್ತೆ ಪುನಃ ಕೇಳ್ಕಣಿ ಪದ ಯಾವ್ದು ಕೇಳಿದ್ರೆ ಹೋಚ್ ಹೋಚ್ ಪದದ ಅರ್ಥ ಕಳಿಸಿ